ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಭೂಗಳ್ಳರ ಕಾಟ ಏರ್ಪೋರ್ಟ್ ಸುತ್ತಮುತ್ತ ಈಗ ಆಲ್ರೆಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಚಿನ್ನದ ಬೆಲೆ ಇದೆ ಏರ್ಪೋರ್ಟ್ ಸುತ್ತಮುತ್ತ ಇರುವಂತ ಜಾಗದಲ್ಲಿ ಸಾವಿರಾರು ಎಕರೆಗೆ ಈಗ ಆಲ್ರೆಡಿ ಚಿನ್ನದ ಬೆಲೆ ಬಂದಿರುವಂತದ್ದು ಯಾವ ರೀತಿಯಾಗಿದೆ ಅನ್ನೋದು ಬೆಂಗಳೂರಿಗರಿಗೆ ಗೊತ್ತು ಹಾಗೆ ಆ ಭಾಗದಲ್ಲಿ ವಾಸಿಸುತ್ತಾ ಇರುವಂತವರಿಗಂತೂ ಚೆನ್ನಾಗಿ ಗೊತ್ತಿದೆ ಎಲ್ಲ ಏರ್ಪೋರ್ಟ್ ನಿರ್ಮಾಣ ಆಗಲಿ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಚಿನ್ನದ ಬೆಲೆ ಇದ್ದೇ ಇರುತ್ತೆ ಇದೇ ಭೂಮಿ ಮೇಲಿದೆ ಭೂಗಳ್ಳರ ಕಣ್ಣು ಬೆಂಗಳೂರಿನಲ್ಲಿ ಭೂಮಿ ಕಬಳಿಸಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಕೋಡಿ ದುರಸ್ತಿ ಭೂ ಪರಿವರ್ತನೆ ಇಲ್ಲದೆ ಬಡಾವಣೆಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಹಲವು ಮನೆ ಅಪಾರ್ಟ್ಮೆಂಟ್ಗಳು ಲೇಔಟ್ಗಳು ಕೂಡ ನಿರ್ಮಾಣ ಆಗಿರುವಂತದ್ದು 394 ಎಕರೆ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿರುವಂತದ್ದು ಸಾಬೀತಾಗಿದೆ ಈಗ ಆಲ್ರೆಡಿ ಇನ್ನು 500 ಎಕರೆಗೂ ಹೆಚ್ಚು ಭೂಮಿ ಭೂಗಳ್ಳರ ವಶದಲ್ಲಿರುವಂತದ್ದು ಈ ಭೂಗಳ್ಳರಿಗೆ ಶಾಕ್ ಕೊಡ್ಲಿಕ್ಕೆ ಮುಂದಾಗಿದೆ ಸರ್ಕಾರ ಯಾವ ರೀತಿಯಾಗಿ ಶಾಕ್ ಕೊಡ್ಲಿಕ್ಕೆ ಮುಂದಾಗಿದೆ ಅನ್ನೋದನ್ನ ಕೂಡ ಹೇಳ್ತೀನಿ 4000 ಕೋಟಿ ಮೌಲ್ಯದ ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗ್ತಾ ಇರುವಂತದ್ದು ಬಾಗಲೂರು ಹುಣಸಮಾರನಹಳ್ಳಿ ಚಿಕ್ಕಜಾಲ ಸಾತನೂರು ಈ ಗ್ರಾಮಗಳು ಸೇರಿದಂತೆ ಟೋಟಲ್ ಆಗಿ 17 ಗ್ರಾಮಗಳ ಸುಮಾರು 394 ಎಕರೆ ವಶಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿರುವಂತದ್ದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ತಾಲೂಕು ಆಡಳಿತ ಸರ್ಕಾರ ಕ್ರೈಮ್ ಬ್ರಾಂಚ್ ನೋಂದಣಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನ ಈಗ ಆಲ್ರೆಡಿ ಸಲ್ಲಿಸಿಯಾಗಿದೆ ನೋಂದಣಿ ತಡೆಗೆ ಅಧಿಕಾರಿಗಳಿಗೂ ಕೂಡ ಕಡಕ್ ಆಗಿ ಸೂಚನೆಯನ್ನ ನೀಡಲಾಗಿದೆ ಈಗ ಆಲ್ರೆಡಿ 394 ಎಕರೆ ಒತ್ತುವರಿ ಮಾಡಿದ್ದಾರೆ ಇನ್ನು ಒಂದ ಕಡೆ ಸರಿಯಾಗಿ ಭೂ ಪರಿವರ್ತನೆ ಆಗಿಲ್ಲ ಮತ್ತು ಒಂದ ಕಡೆ ಆಕ್ರಮವಾಗಿ ಒತ್ತುವರಿಯನ್ನ ಮಾಡ್ಕೊಳ್ಳಾಗಿರುವಂತದ್ದು ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಈ ಭಾಗದಲ್ಲಿ ಜಮೀನನ್ನ ವಶಪಡಿಸಿಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಈಗ ಆಲ್ರೆಡಿ ಪ್ರಸ್ತಾವನೆಯನ್ನ ಸಲ್ಲಿಸಿಯಾಗಿದೆ ನಿಮಗೆ ಆ ಪ್ರಸ್ತಾವನೆಯಲ್ಲಿ ಏನಿದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ ಹಲವು ಮನೆ ಅಪಾರ್ಟ್ಮೆಂಟ್ಗಳು ಲೇಔಟ್ಗಳು ಕೂಡ ನಿರ್ಮಾಣ ಆಗಿದವೆ ನೀವು ಎಲ್ಲಾ ಕಡೆನೂ ನೋಡ್ಬಿಟ್ಟಿದ್ದೀರಾ ಅದರಲ್ಲೂ ಬೆಂಗಳೂರಿನಲ್ಲಂತೂ ಎಂತೆಂಥ ಕಡೆನೂ ಈಗ ಲೇಔಟ್ಗಳು ನಿರ್ಮಾಣ ಆಗಿರುವಂಥದ್ದು ಈಗ ಆಲ್ರೆಡಿ ಸುಮಾರು ಬೆಂಗಳೂರಿನಿಂದ 100 ಕಿಲೋಮೀಟ್ರು 50 ಕಿಲೋಮೀಟ್ರು ಹತ್ತತ್ರನೇ ಬೆಂಗಳೂರು ಅಂತ ಹೇಳ್ಕೊಂಡು ಸಾಕಷ್ಟು ಲೇಔಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಸೊ ಈಗ ಸರ್ಕಾರ ಮುಂದಾಗ್ತಾ ಇದೆ ಯಾವುದು ಅಕ್ರಮ ಯಾವುದು ಸಕ್ರಮ ಏನು ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕಿರುವಂಥದ್ದು ಇನ್ನು ಏರ್ಪೋರ್ಟ್ ಸುತ್ತಮುತ್ತ ಇರುವಂತ ಜಾಗ ಪ್ರಮುಖವಾಗಿ 394 ಎಕರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತುವರಿ ಆಗಿದೆ ಅದನ್ನ ವಶಪಡಿಸಿಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪ್ರಸ್ತಾವನೆಯನ್ನ ಸಲ್ಲಿಸಿಯಾಗಿದೆ ಆ ಭಾಗದ ತಹಶೀಲ್ದಾರ್ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ 64-65 ರಿಂದಲೂ ಜಮೀನುಗಳು ಮಂಜೂರಾಗಿದೆ ಅದು ಹಿಂದೆ ದೇವನಹಳ್ಳಿ ತಾಲೂಕಲ್ಲಿ ಮಂಜೂರಾಗಿ ತದನಂತರ ನಮ್ಮ ಯಲಹಂಕ ತಾಲೂಕು ಜಾಲ ಹೋಬಳಿ ಇಲ್ಲಿಗೆ ಶಿಫ್ಟ್ ಆಯಿತು ಪೂರ್ಣ ಪ್ರಮಾಣದ ನಮಗೆ ರೆಕಾರ್ಡ್ ಬಂದಿಲ್ಲ ಕೆಲವು ಬಿಲ್ಡರ್ಸ್ ಕೆಲವು ಮಧ್ಯವರ್ತಿಗಳು ಈ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ಬಿಟ್ಟು ಇದನ್ನ ಲೇಔಟ್ ಮಾಡಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ತಗೊಂಡು ಆಮೇಲೆ ಅನಧಿಕೃತವಾಗಿ ಪಂಚಾಯತಿಂದ ಬಿ ಖಾತೆ ತಗೊಂಡಿವಿ ಅಂತ ಹೇಳಿ ಸುಮಾರು ಒಬ್ಬೊಬ್ಬರು 3, 4, 7, 8, 40 ಎಕರೆಗಟ್ಟಲೆ ಇದನ್ನೆಲ್ಲ ಅನಧಿಕೃತ ಲೇಔಟ್ ಮಾಡಿದ್ದಾರೆ ಯಾವ್ಯಾವ ಸರ್ವೆ ನಂಬರು ಪೋಡಿ ಆಗಿಲ್ಲ ಯಾವ್ಯಾವ ಸರ್ವೆ ನಂಬರು ಕನ್ವರ್ಷನ್ ಆಗಿಲ್ಲ ಇಷ್ಟು ಡೀಟೇಲ್ಸ ನಾನು ಎನ್ಕ್ಲೋಸ್ ಮಾಡಿ ಸಂಬಂಧಪಟ್ಟಂತ ಸಬ್ ರಿಜಿಸ್ಟ್ರುಗಳಿಗೆ ಲೆಟರ್ ಬರೆದಿದ್ದೀನಿ ಇವತ್ತು ಲ್ಯಾಂಡ್ ಗ್ರಾಬರ್ಸ್ ಇರ್ಬೋದು ದಲ್ಲಾಳಿಗಳು ಇರ್ಬೋದು ಮಧ್ಯವರ್ತಿ ಇರ್ಬೋದು ಈ ಮಂಜೂರಾತಿಗೆ ಸಂಬಂಧಪಟ್ಟಂತ ಈ ನೈಜತೆಗೆ ಸಂಬಂಧಪಟ್ಟಂತ ಈ ಲ್ಯಾಂಡಿನ ಆಗುಹೋಗುಗಳ ಬಗ್ಗೆ ಯಾರೂ ಕೂಡ ಬಂದಂತರಿಗೆ ಹೇಳೋದಿಲ್ಲ ಬಂದ ತಕ್ಷಣಕ್ಕೆ ಅವರು 25 ಲಕ್ಷ 30 ಲಕ್ಷ ಮಾತಾಡ್ಕೊಳೋದು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಡೋದು ಬಂದಂತ ತಗೊಂಡಂತನೂ ನಾಳೆ ಆರ್ಥಿಕ ಸಂಕಷ್ಟ ತಿರುಗ್ತಾರೆ ಈಗಾಗಲೇ ನಾವು ಒಂದು 50-60 ಜನ ಇದನ್ನ ಐಡೆಂಟಿಫೈ ಮಾಡಿದೀವಿ ಈ ಉದಾಹರಣೆಗೆ ಕಟ್ಟಿಗೆನಹಳ್ಳಿ ಬಾಗ್ಲೂರು ಇಲ್ಲೆಲ್ಲ ಕೂಡ ಯಾವುದೇ ಪೋಡಿ ಆಗಿಲ್ಲ ಕನ್ವರ್ಷನ್ ಆಗಿಲ್ಲ ಅಂತ ಜಮೀನ್ ತಗೊಂಡು ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರೋದನ್ನು ನಾವು ನೋಡಿದೀವಿ ಕೃಷಿಗೆ ಬಿಟ್ಟು ಬೇರೆ ಉಪಯೋಗಿಸ್ಕೊಂಡ್ರೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ 96 ಪ್ರಕಾರ ಅದನ್ನ ತಕ್ಷಣಕ್ಕೆ ಕ್ಯಾನ್ಸಲ್ ಮಾಡಬಹುದು ಸೊ ಕ್ಯಾನ್ಸಲ್ ಮಾಡಿ ಅವರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟಾದ್ಮೇಲೆ ಅವ್ರೇನು ಅದಕ್ಕೆ ಪೂರಕವಾದ ದಾಖಲೆ ಒದಗಿಸಲಿಲ್ಲ ಅಂದ್ರೆ ಸರ್ಕಾರದ ವಶಕ್ಕೆ ತಗೋಬಹುದು ಇದು ನಿಯಮ ನೋಡಿದ್ರಲ್ಲ ರಘುಮೂರ್ತಿ ಅವರು ತಹಶೀಲ್ದಾರ್ ಏನ್ ಮಾತನಾಡಿದ್ರು ಅಂತ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಯಲಹಂಕ ಶಾಸಕರಾಗಿರುವಂತ ಎಸ್ಆರ್ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ನಮಸ್ಕಾರ ಸರ್ 394 ಎಕರೆ ಒತ್ತುವರಿ ಆಗಿರುವಂತ ವಿಚಾರ ಸಾಕಷ್ಟು ನಿಯಮಗಳನ್ನ ಗಾಳಿಗೆ ತೂರಿರುವಂತ ವಿಚಾರ ಸೊ ವಶಪಡಿಸಿಕೊಳ್ಬೇಕು ಅಂತ ತಹಶೀಲ್ದಾರ್ ಅಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸಿದಾರಲ್ಲ ಯಾವಾಗ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಸರಿ ಇದು ಬಹಳ ಹಿಂದೆಯಿಂದ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಮತ್ತು ಗ್ರೀನ್ ಬೆಲ್ಟ್ ಅಲ್ಲಿ ಅಕ್ರಮವಾಗಿ ಬಡಾವಣೆಗಳು ನಿರ್ಮಾಣ ಮಾಡಿ ವಿಶೇಷವಾಗಿ ಸಬ್ ರಿಜಿಸ್ಟರ್ ಅವರಲ್ಲ ಅವರು ಕೂಡ ಅಕ್ರಮವಾಗಿ ಮಾಡಿರ್ತಕ್ಕಂಥದ್ದು ಇದು ನಡೀತಾನೆ ಐತೆ ಅದ್ರದ್ದು ಮೊನ್ನೆ ಸಿಸಿಬಿ ಕೊಟ್ಟಾದ್ಮೇಲೆ ಅದು ಸ್ವಲ್ಪ ತಡೆ ಆಗಿರ್ತಕ್ಕಂಥದ್ದು ಏನು ಅಂದ್ರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಇಲ್ಲದೆ
ಕೃಷಿ ಭೂಮಿಯನ್ನ ನಿವೇಶನ ಮಾಡ್ತು ಅಂತಂದ್ರೆ ಸರ್ಕಾರದ ವಶಕ್ಕೆ ತಗೊಂಡು ಆ ಪಾಣಿನಲ್ಲೂ ಕೂಡ ಸರ್ಕಾರಿ ಅಂತ ತರತಕ್ಕಂತ ಒಂದು ಅವಕಾಶ ಐತೆ ಸರ್ಕಾರಕ್ಕೆ. ಸೊ ಹಿಂದೆ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಗಳಾಗಿದೆ. ಈಗ ಹೊಸದಾಗಿ ನಮ್ಮ ಮುಖ್ಯಮಂತ್ರಿಗಳು ಕಮಿಟಿನೂ ಮಾಡಿದ್ದಾರೆ. ಅಂದ್ರೆ ಒಂದು ಸರ್ಕಾರಿ ಜಾಗ ವಶಕ್ಕೆ ತಗೊಳ್ಳೋದೊಂದು, ಎರಡನೇದು ಈ ತರ ನಾಯಿ ಕೊಡೆ ರೀತಿಯಲ್ಲಿ ಅಕ್ರಮವಾಗಿ ಬಡಾವಣೆಗಳು ನಿರ್ಮಾಣ ಮಾಡಿ ಏನು ಅದಕ್ಕೆ ಸರಿಯಾದ ರೀತಿಯಾದಂತಹ ಮೂಲಭೂತ ಸೌಕರ್ಯ ಕೊಡದೆ ತಗೊಂಡಂತ ಎಲ್ಲ ಮಧ್ಯಮ ವರ್ಗದವರಿಗೆ ಮೋಸ ಮಾಡ್ತಕ್ಕಂತ ಕೆಲಸ ನಡೀತಾ ಇದೆ. ಅದು ಖಂಡಿತವಾಗೂ ಮಾಡಬಹುದು, ಸರ್ಕಾರದಲ್ಲಿ ಕಾನೂನಲ್ಲಿ ಅವಕಾಶ ಐತೆ. ಅದನ್ನ ತಹಸೀಲ್ದಾರ್ ರಘುಮೂರ್ತಿ ಅವ್ರು ಏನ್ ಕೊಟ್ಟಿದಾರೋ ಅದು ಸರಿ ಇದೆ. ಅಲ್ಲ ಆಕ್ಚುಲಿ ರೇರ್ ಕೇಸು ಈ ರೀತಿಯಾಗಿ ದಿಟ್ಟ ನಿರ್ಧಾರ ಖಡಕ್ ನಿರ್ಧಾರವನ್ನ ಕೈಗೊಳ್ಳುವಂತ ತಹಸೀಲ್ದಾರ್ಗಳು ಕೂಡ ಸಿಗುವಂತದ್ದು. ಸೊ ಅಂದ್ರೆ ನೀವು ಆ ಭಾಗದ ಶಾಸಕರಾಗಿ ಯಾವ ರೀತಿಯಾಗಿ ಮುತುವರ್ಜಿ ವಹಿಸ್ತಾ ಇದ್ದೀರಾ ಅಂತ? ಅಲ್ಲ ತಹಸೀಲ್ದಾರ್ಗೆ ಗೊತ್ತು, ರಾಜಕೀಯ ಕಾರ್ಯದರ್ಶಿ ಕೂಡ ಆಗಿದ್ದೀರಾ. ಖಂಡಿತವಾಗೂ ಈ ತರ ಮಾಡ್ತಕ್ಕಂತ ಸರಿ ಇಲ್ಲ. ಅವ್ರು ಏನಿದೆಯೋ ಅದಕ್ಕೆ ನಾನು ಬೆಂಬಲಿಸ್ತೇನೆ. ಅಕ್ರಮವಾಗಿ ಏನೇ ಮಾಡಿದ್ರು ಕೂಡ ನಾವು ಅದಕ್ಕೆ ಬೆಂಬಲ ಕೊಡೋದಿಲ್ಲ. ತಹಸೀಲ್ದಾರ್ ಮಾಡಿರ್ತಕ್ಕಂಥದ್ದು ಏನೈತೆ, ಈಗ ಅವ್ರ ಜೊತೆಯಲ್ಲಿ ಈಗ ಹತ್ತುವರೆಗೆ ಮೀಟಿಂಗ್ ಐತೆ ಅನ್ನೋದು, ಅವ್ರ ಜೊತೆಯಲ್ಲಿ ಕುಳಿತುಕೊಂಡು ಈಗ ಏನ್ ಸಾಧಕ ಬಾಧಕಗಳು ನೋಡಿ ಖಂಡಿತವಾಗಿ ಕೂಡ ಕಾನೂನುಬದ್ಧವಾದಂತ ಕ್ರಮಕ್ಕೆ ನಾನು ಬೆಂಬಲ ಸಂಪೂರ್ಣವಾಗಿ ಕೊಡ್ತೀನಿ. ಅಲ್ಲ ಯಾಕೆಂದ್ರೆ BSY ಸರ್ಕಾರ ಬಂದ್ಮೇಲೆ ಈಗ ಮೊನ್ನೆ ಅಷ್ಟೇ ಒಂದು ಸ್ಟೋರಿ ನೋಡ್ತಾ ಇದ್ವಿ, ಅಕ್ರಮ ಬಾಂಗ್ಲಾ ನಿವಾಸಿಗಳು ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಅನುಮಾನ ಬಂದಾದ್ಮೇಲೆ ಅವರ ಒಂದು ಟೆಂಟ್ ಗಳನ್ನೇ ನೆಲಸಮ ಮಾಡ್ಲಾಯ್ತು. ಇಂಥವ್ರು ದೊಡ್ಡ ದೊಡ್ಡವ್ರು ಇದಾರೆ ಅನ್ಬಿಟ್ಟು ಕೈ ಹಾಕ್ಲಿಕ್ಕೆ ಹಿಂದೇಟನ್ನ ಹಾಕ್ಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನಿಮಗೂ ಕೂಡ ಗೊತ್ತಿದೆ ಅದು. ಇದು ದೊಡ್ಡವರು ಸಣ್ಣವರು ಅನ್ನೋದು ಕಾನೂನು ಮುಂದೆ ಎಲ್ಲರೂ ಕೂಡ ನಗಣ್ಯನೇ. ಕಾನೂನು ವಿರುದ್ಧವಾಗಿ ಯಾರು ಕೂಡ ದೊಡ್ಡವರು ಚಿಕ್ಕವರು ಅಂತ ಬರೋದಿಲ್ಲ ಅದರಲ್ಲಿ. ಖಂಡಿತವಾಗಿ ಈಗಾಗಲೇ ನಮ್ಮ ತಾಲೂಕು ಆಡಳಿತ ಕೆಲವು ಸರ್ಕಾರಿ ಜಾಗಗಳನ್ನ ಮುಲಾಜಿಲ್ದೆ ಒಡೆದು ವಶಕ್ಕೆ ತಗೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ಮಂಜುನಾಥ್ ಪ್ರಸಾದ್ ಅವರು, ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಮತ್ತು ನಮ್ಮ ಸಚಿವರಾದಂತ ಆರ್ ಅಶೋಕ್ ಅವರು ಕೂಡ ಹೇಳವ್ರೆ, ಎಲ್ಲೆಲ್ಲಿ ಈ ತರ ಒತ್ತುವರಿ ಆಗಿದೆ ಸರ್ಕಾರಿ ಜಾಗಗಳನ್ನು ನಿರ್ದಾಕ್ಷಿಣ್ಯವಾಗಿ ನಾವು ವಶಕ್ಕೆ ತಗೊಂತೀವಿ ಅಂತ ಹೇಳಿ ಖಂಡಿತವಾಗಿ ನಾವು ತಗೊಂತೀವಿ. ಸರ್ಕಾರಿ ಜಾಗನೆಲ್ಲ ಅಕ್ರಮ ಮಾಡ್ಕೊಂಡು ಹೋಗ್ಬಿಡ್ತು ಅಂತಾರೆ, ನಾಳೆ ಏನು ಉಳಿಯೋದಿಲ್ಲ ನಮ್ಗೆ. ಇವತ್ತು ಯಾವ್ದಾದ್ರು ಸ್ಮಶಾನಕ್ಕೆ ಜಾಗ ಇಲ್ಲ, ಅಂಗನವಾಡಿಗಳು ಜಾಗ ಇಲ್ಲ. ಅತ್ಯಂತ ಬೆಲೆ ಬಾಳುವಂತ ಭೂಮಿಗಳು ಅದು. ಹೌದೌದೌದು, ಖಂಡಿತವಾಗಿ ಒಂದೊಂದು ಎಕರೆ ಕೆಲವು ಕಡೆ 8 ಕೋಟಿ 10 ಕೋಟಿ ಇರುವಂತ ಬೆಲೆ ಬಾಳಗಳನ್ನ ನಿನ್ನೆ ಕೂಡ ನಾನು ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀನಿ. ಬೋರ್ಡಿನಲ್ಲಿ ಸರ್ಕಾರಿ ಜಾಗವನ್ನು ಯಾರು ಹೆಸರಲ್ಲಿ ಕೊಂಡು 10 ಎಕರೆ ಕಾಟ ಮಾಡಕ್ ಹೊರಟಿದ್ದಾರೆ ಅವರು. ಅದು ಎನ್ಕ್ವೈರಿ ಕೂಡ ನಿನ್ನೆ ತಾನೇ ಇನ್ನು ಎನ್ಕ್ವೈರಿ ಸ್ಟಾರ್ಟ್ ಮಾಡಿಸಿದೀನಿ ಅದನ್ನ. ಇನ್ಶಿಯೇಟಿವ್ ತಗೊಂಡು ಈಗ ಮುಖ್ಯಮಂತ್ರಿಗಳ ಬಳಿ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ರಲ್ವಾ ಸರ್? ಅಲ್ಲ ಮುಖ್ಯಮಂತ್ರಿಗಳೇ ಈಗಾಗಲೇ ಒಂದು ಕಮಿಟಿ, ಭೂಪಾಯ್ ಅವರ ಅಧ್ಯಕ್ಷತೆಯಲ್ಲಿ, ನಾನು, ಎಟಿ ರಾಮಸ್ವಾಮಿ ಅವರು, ಆಮೇಲೆ ರಾಜಶೇಖರ್ ಅಧ್ಯಕ್ಷರು ಅಂತ ಕಾಣಿಸುತ್ತೆ. ಹೌದೌದು, ಅವ್ರ ಅಧ್ಯಕ್ಷತೆಯಲ್ಲಿ ಈಗ ಇದನ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಮುಲಾಜಿಲ್ದೇನೆ ಎಲ್ಲಾ ಅಧಿಕಾರವನ್ನು ಕೂಡ ಈ ಕಮಿಟಿ ಕೊಡ್ತಾರೆ. ಒಬ್ಬ ಹಿರಿಯ ಅಧಿಕಾರಿಗಳು ನೇಮಕ ಆಗ್ಬೇಕು, ಮತ್ತೆ ಅದ್ರ ಗೈಡ್ ಲೈನ್ಸ್ ಫಿಕ್ಸ್ ಮಾಡ್ತಾವ್ರೆ. ಸರ್ಕಾರಿ ಜಾಗವನ್ನ ನಕಲಿ ದಾಖಲೆ ಮಾಡಿರ್ತಕ್ಕಂಥವ್ರನ್ನೆಲ್ಲರನ್ನು ಕೂಡ ಬಲಿ ಹಾಕೋ ಅನ್ನೋದೇ ಒಂದು ನಮ್ಮ ಉದ್ದೇಶ. ಓಕೆ, ಬೇಗ ಮಾಡಿ ಸರ್ ಅದನ್ನ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ, ಇದು ಅಕ್ರಮ ಅಂತೆಲ್ಲ ಪತ್ತೆ ಹಚ್ಚಿದಂತಹ ಒಬ್ಬ ಖಡಕ್ ತಹಸೀಲ್ದಾರ್ ಆಗಿರುವಂತಹ ರಘುಮೂರ್ತಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಬೆಂಗಳೂರಿಗರ ಪರವಾಗಿ ನಾವು ಧನ್ಯವಾದ ಹೇಳಲೇಬೇಕು ಈ ವಿಚಾರದಲ್ಲಿ ನಿಮ್ಗೆ. ಅಲ್ಲ ಯಾಕೆಂದ್ರೆ ಇದುವರೆಗೂ ಯಾರು ತಹಸೀಲ್ದಾರ್ ಎಲ್ಲರೂ ಕೂಡ ಶಾಮೀಲ್ ಆಗ್ಬಿಟ್ಟಿರೋರು, ಅವರೇ ಇದಕ್ಕೆ ಎಲ್ಲ ಒಂದ್ ಕಡೆ ಪ್ರೋತ್ಸಾಹ ಕೊಟ್ಬಿಟ್ಟಿರೋರು, ಈಗ ನೀವು ಖಡಕ್ ಆದಂತ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೀರಾ, ಯಾವ್ಯಾವ ರೀತಿಯಾಗಿ ಗುರುತಿಸಿದ್ದೀರಾ, ಒತ್ತುವರಿ ಎಕರೆ ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ? ಸರ್, ಈಗ ಸರ್ಕಾರಿ ಜಮೀನು ಒತ್ತುವರಿಗಿನ್ನ ಮುಂಚೆ ಈಗೇನಾಗಿದೆ, ನಮ್ಮಲ್ಲಿ ಕಳೆದ 15-20 ವರ್ಷದಿಂದ ಬೆಂಗಳೂರು ಯಲಹಂಕ ಸುತ್ತಮುತ್ತ ಕೃಷಿ ಜಮೀನನ್ನು ಕೂಡ ಅದನ್ನ ಭೂ ಪರಿವರ್ತನೆ ಮಾಡದಲೆ, ಆ ಪೋಡಿ ದುರಸ್ತಿ ಮಾಡದಲೆ, ಅನಾಥರೈಸ್ ಆಗಿ ಲೇಔಟ್ ಮಾಡ್ಕೊಂಡು ಅದನ್ನೆಲ್ಲ ಹೊರಗಡೆಯಿಂದ ಬರೋ ಅಂತ ನಿರ್ವಶ್ಯತೆಯರು ಏನಿದ್ದಾರೆ, ಉದ್ಯೋಗಿಗಳು ಏನಿದ್ದಾರೆ, ಅಮಾಯಕರು ಏನಿದ್ದಾರೆ, ಇವ್ರಗಳಿಗೆಲ್ಲ 45-50 ಲಕ್ಷ ರೂಪಾಯಿಗೆ ಅದನ್ನ ಸೇಲ್ ಮಾಡೋ ಒಂದು ವ್ಯವಸ್ಥಿತ ತಂದಿದೆ. ಇದಕ್ಕೊಂದು ಕಡಿವಾಣ ಹಾಕ್ಬೇಕು ಅಂತೇಳಿ ನಾವೇನ್ ಮಾಡಿದೀವಿ, ಅಂತ ಯಾವ್ಯಾವ ಸರ್ವೆ ನಂಬರು ಎಷ್ಟೆಷ್ಟು ಎಕ್ಸ್ಟೆಂಟ್ ಕನ್ವರ್ಷನ್ ಇಲ್ದಲೆ ಇವ್ರು ಲೇಔಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಿದ್ವಿ. ಸರ್, ಇದ್ರಲ್ಲಿ ಏನು ನಮ್ಮ ಸಾಮಾಜಿಕ ಕಳಕಳಿ ಏನು ಅಂದ್ರೆ, ಈ ಅಮಾಯಕರು ಇಂಥ ಜಮೀನು ಇಂಥ ಸೈಟ್ಗಳು ತಗೊಂಡು ಅವರು ಏನೋ ಜೀವನದಲ್ಲಿ ಸ್ವಲ್ಪ ಕಾಸು ಕೂಡಿ, ನಾನು ಅದನ್ನೇ ಕೇಳೋಣ ಅನ್ಕೊಂಡೆ ಸರ್. ಏನ್ ಮಾಡ್ಬೇಕು ಪಾಪ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಒಂದ್ ಸೈಟ್ ತಗೊಳ್ಳದೆ ಒಂದು ದೊಡ್ಡ ಕನಸು. ಬೆಂಗಳೂರಿನಲ್ಲಿ ಸೈಟ್ ತಗೊಂಡ್ ಮನೆ ಕಟ್ಬೇಕು ಅಂತ ಇರುತ್ತೆ, ಅದರಲ್ಲೂ ಏರ್ಪೋರ್ಟ್ ಜಾಗದಲ್ಲಿ ಸಿಕ್ಬಿಟ್ರೆ ಅದೊಂದು ಎಲ್ಲೋ ಒಂದ್ ಕಡೆ ಸಖತ್ತು ಖುಷಿ ಅವ್ರಿಗೂ ಕೂಡ. ಈಗ ಅವ್ರಿಗೆ ಏನ್ ಪರಿಹಾರ ಸಿಗುತ್ತೆ ಅಂತ ನೀವು ಅಕ್ರಮ ಅಂತ ಗುರುತಿಸಿದ್ರಲ್ಲ ಸರ್. ಇಲ್ಲಿ ಏನಾಗಿದೆ ಅಂದ್ರೆ, ಲೋಕಲ್ಗಿನ್ನ ಬೆಂಗಳೂರಿಗೆ ಉದ್ಯೋಗ ಆರಿಸ್ಬರೋ ಅಂತ ಬೇರೆ ಬೇರೆ ಕಡೆಯಿಂದ ಬರೋ, ಹೌದು, ಅವರು ಈ ಜಮೀನಿನ ಪೂರ್ವಾಪರ ಗೊತ್ತಿರಲ್ಲ ಅವ್ರಿಗೆ. ಇವ್ರು ಏನ್ ಮಾಡ್ತಾರೆ, ಸಂಬಂಧಪಟ್ಟ ಪಂಚಾಯತಿ ಬೈಯಪ್ಪದಿಂದ ಅಪ್ರೂವಲ್ ಆಗಿದೆ ಅಂತ ತೋರಿಸಿ ಅದನ್ನ ಸೇಲ್ ಮಾಡ್ಬಿಡ್ತಾರೆ. ತಗೊಂಡ ಅಂತ ಹೋಗಿ ರೆಕಾರ್ಡ್ ನೋಡಿದ್ಮೇಲೆ
ಸೊ ಇಂತ ಸಂಜಿತಕ್ಕೆ ನಾನು ಸಿಗಾಕಿದ್ನಲ್ಲಪ್ಪ ಅಂತ ಒಂದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನಾಳೆ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಸಂಗನೂ ಕೂಡ ಸಂಭವಿಸುತ್ತೆ ಸರ್. ಇದು ಜಾಸ್ತಿ ಗ್ರೀನ್ ಝೋನ್ ಇದೆ ಅಂತ ಕಾಣಿಸುತ್ತೆ ನೀವು ಗುರುತಿಸಿರೋದ್ರಲ್ಲಿ. ಹೌದು ಹೌದು 42 ವಿಲೇಜ್ ಅಲ್ಲಿ ಗ್ರೀನ್ ಬೆಲ್ಟ್ ಏರಿಯಾ ದಟ್ ಈಸ್ ನಾಟ್ ಫಿಟ್ ಫಾರ್ ರೆಸಿಡೆನ್ಶಿಯಲ್ ಝೋನ್. ಓಕೆ ಓಕೆ. ಸೊ ಇದನ್ನೆಲ್ಲ ಅವರಿಗೆ ಯಾಮಾರಿಸಿ ಕೆಲವು ಭೂಗಳ್ಡರು ಕೆಲವರು ಬ್ರೋಕರ್ಸ್ ಕೆಲವರು ಫ್ರಾಡಲೆಂಟ್ ಪೀಪಲ್ಸ್ ಇಷ್ಟೆಲ್ಲ ಆಗಿದೆ ಸರ್. ಪ್ರಾಥಮಿಕವಾಗಿ ನಾನು ಏನ್ ಮಾಡಿದೀನಿ ಅಂದ್ರೆ ಯಲಹಂಕ ತಾಲೂಕಲ್ಲಿ 4 ಸಬ್ರಿಜೆ ಸ್ಟಾಪಿಸ್ ಬರ್ತವೆ ಸರ್. ಈ ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಕೋಟ್ ಮಾಡಿ ಫಸ್ಟ್ ಅವರಿಗೆ ಲೆಟರ್ ಬರ್ತೀನಿ ಬರೆದು ಅದನ್ನ ಸ್ಟಾಪ್ ಮಾಡ್ತಿದ್ದೀನಿ ಸರ್. ನಂತರದಲ್ಲಿ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ರೀಜನಲ್ ಕಮಿಷನರು ನಮ್ಮ ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ IGR ಇವ್ರಿಗೂ ಗಮನಕ್ಕೂ ತಗೊಂಬಂದು ಈ ಸರ್ವೆ ನಂಬರ್ ಅಲ್ಲಿ ಯಾವ್ದಾರು ಕ್ರಯ ಆದ್ರೆ ವಿಕ್ರಯ ಆದ್ರೆ ಈ ಕಾರಣದಿಂದ ಸಂಬಂಧಪಟ್ಟ ಸಬ್ ರಿಜಿಸ್ಟ್ರ್ ಮೇಲೆ ನೇರವಾಗಿ 192A ಕೇಸ್ ಬುಕ್ ಮಾಡಬೇಕು ಕ್ರಿಮಿನಲ್ ಕೇಸ್ ಅಂತ ಹೇಳಿ ಅವರಿಗೆ ನಾನು ಕೋರ್ಕೊಂಡಿದ್ದೀನಿ ಸರ್. ಓಕೆ ಓಕೆ ಸರ್. ನಿಮ್ಮ ಕೆಲಸಕ್ಕೆ ನಿಮ್ಮ ಕಾರ್ಯಕ್ಕೆ ಸಾಥ್ ಕೊಡ್ಲಿ ಸರ್ಕಾರ ಅಂತ ನಾವು ಕೂಡ ಅನ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ರಘುಮೂರ್ತಿ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಬಿಗ್ ಬ್ರೇಕಿಂಗ್ ಒಂದು ಇದೆ, ಅದನ್ನ ತೋರಿಸ್ತೀನಿ. ಆದ್ರೆ ಅದಕ್ಕೂ